ಘಟನಾವಳಿಗಳನ್ನ ನೀವು ತಿಳಿಸಿಕೊಟ್ಟಿದ್ದೀರಿ. ಕೊನೆಯದಾಗಿ ಹೇಳಲೇಬೇಕಾದಂತ ಒಂದು ವಿಷಯವನ್ನ ಹಾಗೆ ಬಚ್ಚಿಟ್ಟಿರಲ್ಲ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ ಆ ರಾಮನಿಗೆ ಮಕ್ಕಳು ಎಷ್ಟಂತೆ? ಅದೇನಾದ್ರೂ ಗೊತ್ತಿದ್ರು ಹೇಳಿ. ಅಯ್ಯ, ರಾವಣಾದಿ ಕಳನ್ನು ಕೊಂದಂತಹ ರಾಮ ಅಯೋಧ್ಯೆಯ ಒಂದು ಪಟ್ಟಾಭಿರಾಮನಾದ. ಅಲ್ಲಿಯವರೆಗೆ ನಾವು ಕೇಳಿದ್ದೇವೆ ಅವನ ಕುರಿತಾಗಿ ಅದನ್ನವಾದಂತಹ ಗೌರವ ಉಂಟು. ಆದರೆ ಅಂತಹ ರಾಮ ಕೇವಲ ಅಲ್ಪ ಅಗಸನ ಕಲ್ಪನೆ ಮಾತನ ಕೇಳಿ ತುಂಬು ಗರ್ಭಿಣಿಯಾದಂತಹ ತನ್ನ ಸತಿಯನ್ನು ಕಾಡಿಗೆ ಅಟ್ಟಿದನಂತೆ. ನಿಜವಾಗಿ ರಾಮ ನಮ್ಮ ಕೈಗೆ ಸಿಗ್ಬೇಕಿತ್ತು, ರಟ್ಟ ಹಿಡಿದು ತೇರ್ಬೇಕಂತ ಇದ್ದೇವೆ ನಾವು. ಆಗ ನಿಮ್ಮ ಕಿವಿ ಹಿಡಿದು ರಾಮನ ಉತ್ತರ ಕೊಡ್ತಿದ್ದ. ಮಕ್ಕಳೇ, ಏನು ರಾಮನ ಕುರಿತಾಗಿ ಅಷ್ಟು ಕೀಳರಿಮೆ ಸಲ್ಲದು. ಯಾಕೆಂದ್ರೆ ಒಬ್ಬ ರಾಜಾರಾಮನಾಗಿ ಏನು ಮಾಡಬೇಕು ಅದನ್ನ ರಾಮ ಮಾಡಿದ್ದಾನೆ. ಆದ್ರೆ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಏನು? ಒಬ್ಬ ಪ್ರಜೆಯಾಡಿದಂತ ಮಾತಾದ್ರೂ ಮಾನ್ಯ ಎನ್ನುವ ಕಾರಣಕ್ಕಾಗಿ ಆ ರೀತಿ ಸೀತೆಯನ್ನ ಕಾಡಿಗಟ್ಟಿದಂತಹ ರಾಮ ಸೀತೆಯನ್ನ ಅಗಲಿದ ಮೇಲೆ ಒಂದು ದಿವಸವೂ ಸುಖವಾಗಿ ದಿನ ಕಳೆಯಲಿಲ್ಲ. ಮಕ್ಕಳೇ, ಸೀತೆಯಂತೆ ಹಂಬಲಿಸಿ ಹಂಬಲಿಸಿ ರಾಮ ಕೊರಗುತ್ತಾ ಇದ್ದಾನೆ. ಆ ಸೀತೆಯನ್ನ ಕಾಣುವುದಕ್ಕಾಗಿ ಉತ್ಸುಕನಾಗಿದ್ದಾನೆ ರಾಮ. ಆದ್ರೆ ಇದು ಮಾತ್ರ ನಿಮಗೆ ತಿಳಿಯದೇ ಹೋಯಿತು. ಈಗ ಇದಕ್ಕಿಂತಲೂ ಹೆಚ್ಚಿನ ವಿಷಯಗಳು ಬೇಕು ಅಂತಾದ್ರೆ ನಿಮಗದು ತಿಳಿದಿಲ್ಲ. ಕವಿಕೃತಿಯೊಳಗು ಹೌದು, ಕವಿಕೃತಿ ಆಶ್ರಮದಲ್ಲಿ ಆಶ್ರಮದಲ್ಲಿ ಹೌದಾ? ಈಗ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ, ಖಂಡಿತ ಸಿಕ್ತದೆ. ಮತ್ತೆ ಈ ತಡ ಮಾಡುವುದು ಯಾಕೆ? ಅಲ್ಲಿಗೆ ಹೋಗೋಣ.